ನಾನು ಕುಮಾರಸ್ವಾಮಿ ಆರೋಪ ಏನು, ಕಾಂಗ್ರೆಸ್ ಆರೋಪ ಏನು ಅನ್ನೋದ್ರ ಬಗ್ಗೆ ನಾನು ಗಮನ ಕೊಡಲ್ಲ. ನಮಗೆ ಸಂತೃಪ್ತಿ ಇದೆ, ಅವನೊಬ್ಬನ ಬಂಧಿಸಿದೀವಿ ಅಂತ. ಅವನು ಮಾಡಿರೋಂಥ ಮುಟ್ಟಾಳ ಕೆಲಸಗಳು, ಅದ್ರ ಬಗ್ಗೆ ಯಾವುದೇ ಕೋರ್ಟ್ ಏನೇ ಪನಿಷ್ಮೆಂಟ್ ಕೊಟ್ಟರು ಸಾಕಾಗಲಿಕ್ಕಿಲ್ಲ. ಹಾಗಾಗಿ ಅವನ ಅಂಥ ದುಷ್ಟನ್ನ ಈಗಾಗಲೇ ನಮ್ಮ ಸರ್ಕಾರ ಅರೆಸ್ಟ್ ಮಾಡಿದೆ. ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಈ ವಿಚಾರದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ತನಿಖೆಯಿಂದ ಕುಮಾರಸ್ವಾಮಿಯವರು ಅದರಲ್ಲಿದ್ದಾರೋ, ಕಾಂಗ್ರೆಸ್ನವರು ಅದರಲ್ಲಿದ್ದಾರೋ, ಭಾರತೀಯ ಜನತಾ ಪಾರ್ಟಿಗಳಿದ್ದಾರೋ, ಯಾರಿದ್ದರೂ ಕೂಡ ಹೊರಗೆ ಬಂದೇ ಬರುತ್ತೆ. ನಾನು ಇನ್ನೊಬ್ಬರ ಮೇಲೆ ಆಪಾದನೆ ಮಾಡಿಬಿಟ್ರೆ ನಾನು ಸತ್ಯ ಹರಿಶ್ಚಂದ್ರ, ನೀನು ಮಾತ್ರ ಕಳ್ಳ ಅನ್ನಂಗಾಗತ್ತೆ. ನಾನು ಅದಕ್ಕೋಸ್ಕರ ಯಾರ ಬಗ್ಗೆನೂ ಆರೋಪ ಮಾಡೋಕ್ಕೆ ಹೋಗಲ್ಲ. ಈ ಒಂದು ತನಿಖೆಯಿಂದನೇ ಯಾರ್ಯಾರು ಇದ್ದಾರೆ ಇದರಲ್ಲಿ ಹೊರಗೆ ಬರಲಿ ಅನ್ನೋಂಥ ಅಪೇಕ್ಷೆ ನಂದಿದೆ. ಇಡೀ ಕರ್ನಾಟಕ ರಾಜ್ಯದ ಜನರದ ಅಪೇಕ್ಷೆ ಇದೆ. ಇಂಥ ವ್ಯಕ್ತಿಗಳು ಈ ಸಮಾಜದಲ್ಲಿ ಇರಬಾರದು, ಅವ್ರು ಸರಿಯಾದ ಶಿಕ್ಷೆ ಆಗಬೇಕು. ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಮ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನು ಈಗಲೇ ಪಡ್ಕೊಳ್ಳಿ. ಅಂತ ಒಂದು ಸ್ಯಾಂಟ್ರೋ ರೇವಂತರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂತ ಇಡೀ ಕರ್ನಾಟಕ ರಾಜ್ಯಾಲ ಅಷ್ಟೇ ಇಡೀ ದೇಶ ಜನ ಗಮನಿಸ್ತಾ ಇದ್ದಾರೆ. ತನಿಖೆಯಿಂದ ಅವ್ರಿಗೆ ಶಿಕ್ಷೆ ಆಗಲಿ, ಬೇಗ ಯಾರು ಇದರಲ್ಲಿ ತಪ್ಪಿತಸ್ಥರಿ ಅವ್ರಿಗೆ ಬರಲಿ. ಅದನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯೋಚನೆ ಮಾಡ್ತಾರೆ. ಯಾಕೆಂದರೆ ನೋಡೋಣ, ಯಾಕೆಂದರೆ ಈಗ ಇಂಥ ಘಟನೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಆಗಿಲ್ಲ. ಹೆಣ್ಣುಮಕ್ಕಳನ್ನು ಮಾರಾಟ, ಅದು ಅರ್ಥವೇ ಇಲ್ಲ. ಅದಕ್ಕೆ ಸ್ವಂತ ಹೆಂಡ್ತಿನೂ ಕರ್ಕೊಂಡು ಏನೇನು ಮಾಡಿದಾನೆ ನನ್ನ ಬಾಯಲ್ಲಿ ಹೇಳೋಕ್ಕೆ ನನಗೆ ನಾಚಿಕೆ ಆಗುತ್ತೆ. ತನಿಖೆ ಏನಾಗಬೇಕು, ಇನ್ನಿಗೆ ಬಿಡಬೇಕು ಅನ್ನೋದು ರಾಜ್ಯ ಮತ್ತು ಕೇಂದ್ರ ನಾಯಕರು ಇದನ್ನು ಗಮನಿಸ್ತಾರೆ. ಅದ್ರ ನಾನು ಅದಕ್ಕೆ ಹೇಳಿದ್ನಲ್ಲ, ಇಂಥ ದುಷ್ಟನ್ನು ಇಂಥ ನೀಚನ್ನ ನಮ್ಮ ದೇಶದಲ್ಲಿ ನಾವು ನೋಡಿಲ್ಲ. ಅವ್ನಿಗೇನು ಶಿಕ್ಷೆ ಆಗಬೇಕು ಆಗತ್ತೆ, ಅಲ್ಲಿ ತನಕ ತಡ್ಕೋಬೇಕು. ಮತ್ತೆ ಹೇಳ್ತೀನಿ ನಾನು ಏನಾದ್ರೆ ಅದಕ್ಕೆ ಹೇಳ್ತೀನಲ್ಲ, ನಾನೀಗ ಶಿಜುಪಾಶಿ ಕಳ್ಳ ಅಂತ ಹೇಳ್ಕೊಂಡು ನಾನು ಕಳ್ಳತನ ಮಾಡಿರ್ತೀನಿ, ನಿಮ್ಮ ಮೇಲೆ ಕಳ್ಳತನ ಹಾಕ್ಬಿಟ್ರೆ ರಗಳೆಲ್ಲ ನಾನು ಸರ್ಕೊಂಬಿಟ್ಟೆ ಅಂತ. ನಾನು ಅದಕ್ಕೋಸ್ಕರ ಯಾರ ಬಗ್ಗೆನೂ ಹೇಳಲ್ಲ. ನಾನು ಹೇಳೋದೇನು, ಯಾರು ತಪ್ಪಿತಸ್ಥರಿದ್ದಾರೋ ಅವ್ರು ಹೊರಗೆ ಬರಬೇಕು, ಅವ್ರ ಬಗ್ಗೆ ಶಿಕ್ಷೆ ಆಗಬೇಕು. ಅದು BJP, ಕಾಂಗ್ರೆಸ್, JDS, ನಾನು ಯಾರ ಬಗ್ಗೆನೂ ಮಾತಾಡಲ್ಲ. ಹೆಣ್ಣುಮಕ್ಕಳ ಬಗ್ಗೆ ಅವ್ನು ಕೈ ಹಾಕಿದ್ರಿಂದ ದುರುಪಯೋಗ ಮಾಡಿಕೊಂಡ್ರಂತ ನಮ್ಮ ಮಣ್ಣಿನಲ್ಲಿ ಹೆಣ್ಣನ್ನು ಯಾರು ಮುಟ್ಟಕ್ಕೆ ಹೋಗ್ತಾರೋ ಅವ್ನು ಖಂಡಿತ ಅವನು ಅನುಭವಿಸೇ ಅನುಭವಿಸ್ತಾನೆ. ನಾನು ಸುಮ್ಮನೆ ಅವ್ನು ಮಾಡಿದ್ದಾರೆ, ಗೃಹಮಂತ್ರಿ ಮಾಡಿದ್ದಾರೆ, ಮುಖ್ಯಮಂತ್ರಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ವಿರೋಧ ಪಕ್ಷ ನಾಯಕ ಮಾಡಿ ಕುಮಾರಸ್ವಾಮಿ ಮಾಡಿದ್ದಾರೆ ಹಿಂಗೆ ಹೇಳಲೇನು. ನಾನು ಸುಮ್ಮನೆ ನಾನು ಹೇಳಕ್ಕೆ ಹೋಗಲ್ಲ. ತನಿಖೆ ಅಂತ ಹೊರಗೆ ಬರಲಿ. ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಮ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನು ಈಗಲೇ ಪಡ್ಕೊಳ್ಳಿ.